ಸಿಎಂ ಕುಮಾರಸ್ವಾಮಿ ಪ್ರಯಾಣಿಸ್ತಾ ಇದ್ದ ಬಸ್ ತಡೆದು ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಕ್ತಿನಗರದ ವೈಟಿಪಿಎಸ್ ಕಾರ್ಮಿಕರಿಂದ ಸಿಎಂ ಬಸ್ ತಡೆದು ಆಕ್ರೋಶ ವ್ಯಕ್ತಪಡಿಸಲಾಗಿದ್ದು, ಭೂಮಿ ಪಡೆದು ಪರಿಹಾರ ನೀಡ್ತಾ ಇಲ್ಲ ಅಧಿಕಾರಿಗಳು ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಈ ಗ್ರಾಮ ವಾಸ್ತವ್ಯನೇ ಬೇಡ, ನಾನು ಹೊರಡ್ತೀನಿ ಅಂತ ಸಿಎಂ ಗರಂ ಆಗಿದ್ರು. ಇದರ ಜೊತೆಗೆ ಮೋದಿಗೆ ಓಟ್ ಹಾಕಿ ನನ್ನನ್ನು ಯಾಕೆ ಕೇಳ್ತೀರಾ ಅನ್ನೋ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ನೀವು ಅಣ್ಣನ ಮೇಲೆ ವಿಶ್ವಾಸ ಇಡಿ. ಪ್ರತಿಭಟನೆಯನ್ನ ನೋಡಿದ ಸಿಎಂ ಕುಮಾರಸ್ವಾಮಿ ಗರಂ ಆಗ್ತಾರೆ. ನಾನು ಅಲ್ಲಿಂದ ಹೋಗ್ತೀನಿ, ನನಗೆ ಗ್ರಾಮ ವಾಸ್ತವ್ಯನೇ ಬೇಡ ಅಂತ ಅಲ್ಲಿಂದ ಹೊರಡೋದಕ್ಕೆ ಮುಂದಾಗ್ತಾರೆ. ಆಗ ವೆಂಕಟರಾವ್ ನಾಡಗೌಡ, 10 ನಿಮಿಷ ಟೈಮ್ ಕೊಡಿ, ನಾನೆಲ್ಲ ಸರಿ ಮಾಡ್ತೀನಿ ಅಂತ ಸಿಎಂ ಕುಮಾರಸ್ವಾಮಿ ಅವರನ್ನ ತಡೀತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಬಸ್ ಮುಂದೆ ಅಡ್ಡವಾಗಿ ಕಾರ್ಮಿಕರು ನಿಂತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಮಗೆ ನಮ್ಮ ಸಮಸ್ಯೆಗೆ ಪರಿಹಾರ ನೀಡಿ ಅಂತ ಪ್ರತಿಭಟಿಸ್ತಾ ಇದ್ದ ಸಂದರ್ಭದಲ್ಲಿ, ಓಟ್ ಮಾತ್ರ ಮೋದಿಗೆ, ಸಮಸ್ಯೆಗೆ ನಾವು ಬಗೆಹರಿಸಬೇಕಾ, ಸಮಸ್ಯೆಯನ್ನ ನಾವು ಬಗೆಹರಿಸಬೇಕಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸಿಎಂ ಕುಮಾರಸ್ವಾಮಿ. ಈ ಸಂದರ್ಭದಲ್ಲಿ ನನಗೆ ಗ್ರಾಮ ವಾಸ್ತವ್ಯವೇ ಬೇಡ ಅಂತ ಅಲ್ಲಿಂದ ಹೊರಡೋದಕ್ಕೆ ಮುಂದಾಗ್ತಾರೆ. ವೆಂಕಟರಾವ್ ನಾಡಗೌಡ ಅವರನ್ನ ತಡೆದು 10 ನಿಮಿಷದಲ್ಲಿ ನಾನೆಲ್ಲ ಸಮಸ್ಯೆಯನ್ನು ಬಗೆಹರಿಸ್ತೀನಿ, ನೀವು ಆರಾಮಾಗಿ ಕೂತಿರಿ ಅಂತ ಅವರನ್ನ ತಡೀತಾ ಇರುವಂತಹ ದೃಶ್ಯ ನೀವು ನೋಡಬಹುದು. ಕಾರ್ಮಿಕರು ಬಸ್ ಅನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕರೇಗುಡ್ಡಕ್ಕೆ ಬಸ್ ಮೂಲಕ ಪ್ರಯಾಣ ಬೆಳೆಸ್ತಾ ಇದ್ರು ಸಿಎಂ ಕುಮಾರಸ್ವಾಮಿ. ಆಗ ಪ್ರತಿಭಟನೆ ಎದುರಿಸಬೇಕಾಯ್ತು. ಈಗ ನಾನು ಗ್ರಾಮ ವಾಸ್ತವ್ಯ ಮಾಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಓಟ್ ಹಾಕೋದಕ್ಕೆ ಮೋದಿ, ಕೆಲಸಕ್ಕೆ ಮಾತ್ರ ನಾವಾ ಅನ್ನೋ ಪ್ರಶ್ನೆಯನ್ನ ಕೂಡ ಸಿಎಂ ಕುಮಾರಸ್ವಾಮಿ ಅವರು ತೆಗೆದಿದ್ದಾರೆ. ವೆಂಕಟರಾವ್ ನಾಡಗೌಡ, 10 ನಿಮಿಷದಲ್ಲಿ ನಾನು ಸಮಸ್ಯೆ ಬಗೆಹರಿಸ್ತೀನಿ, ದಯವಿಟ್ಟು ನೀವು ಶಾಂತರಾಗಿ ಕೂತ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇರುವಂತಹ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಾ. ನಾನು
You put out my chest.